ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕಸಬಾ ಹೋಬಳಿಯ ಬೇಲಿಮಲ್ಲೂರು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಎಸ್ ಪಿ ಮಹಂತೇಶಪ್ಪ ಇವರಿಗೆ ರಾಮಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೀನಿ. ಸ್ವಾಗತ ಸರ್. ಸರ್, ನೀವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ? ಪೂಜೆ ಮಾಡ್ತಿದ್ವಿ, ಅರ್ಚಕರಾಗಿ ಕೆಲಸ. ಮತ್ತೆ ಯಾವ್ದಾದ್ರೂ ಜೋರು ಮಾತಾಡಿ ಸರ್, ಯಾವ್ದಾದ್ರೂ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ರಿ ಸರ್? ಇಲ್ಲ, ಗ್ರಾಮ ಕಮಿಟಿ ಊರಲ್ಲಿ ಯಾರೇ ಕರೆದ್ರು ಕುಂದು ಕರತೆಗಳನ್ನ ಕೆಲಸಗಳು ಮಾಡಿಸ್ತಾ ಇದ್ವಿ. ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ತಾರಲ್ಲಿ, ಜಿಲ್ಲಾ ತಾಲೂಕ್ ಮಟ್ಟಕ್ಕೆ ಹೋಗಿ ಅವರ ಕೆಲಸ ಕಾರ್ಯಗಳ ಇನ್ಕಮ್ ಅದನ್ನೆಲ್ಲ ಮಾಡಿಸ್ಕೊಂತ ಬರ್ತಾ ಇದ್ವಿ. ಈ ತರ ಒಟ್ಟು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ನೀವು ಇದ್ರಿ. ಒಂದು ದೇವಸ್ಥಾನದ ಅರ್ಚಕರಾಗಿದ್ರಿ, ಒಂದು ಕೂಡ ಅದು ಏನಂದ್ರೆ ಸಮಾಜ ಸೇವೆನೆ. ಅದರಲ್ಲೂ ಮತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನರ ಸೇವೆಯನ್ನು ಕೂಡ ಮಾಡ್ತಾ ಸಮಾಜ ಸೇವೆಯಲ್ಲಿ. ಸರ್, ರಾಜಕೀಯಕ್ಕೆ ಬರೋದಕ್ಕೆ ಕಾರಣ? ರಾಜಕೀಯಕ್ಕೆ ಬರೋ ಕಾರಣ ಎಂತಂದ್ರೆ ಈ ನಮ್ಮ ಇದರಲ್ಲಿ ಯಾರು ಗೆದ್ದಿರಲಿಲ್ಲ. ನಿಮ್ಮ ವಾರ್ಡ್ ನಮ್ಮ ಜನದಲ್ಲಿ ನಾವು ಜನ ಅಲ್ಪಸಂಖ್ಯಾತರು, ಜನ ಕಡಿಮೆ ನಮ್ಮ ಜನ. ಆದರೂ ನಮ್ಮ ದೇವರ ಅನುಕಂಪಿನ ಮೇಲೆ, ಎರಡು ದೇವರ ಅನುಕಂಪಿನ ಮೇಲೆ ಎಲ್ಲರೂ ಪ್ರತಿಯೊಬ್ಬರು ದೊಡ್ಡ ಲೀಡಿನಾಗೆ ತಗೊಂಡ್ಬಂದ್ರೆ. ಅಂದ್ರೆ ಸರ್, ಇವತ್ತು ನಿಮಗೂ ಅಭಿಲಾಷೆ ಇತ್ತು, ಒಂದು ಸಮಾಜ ಸೇವೆ ಮಾಡಬೇಕು, ಇವತ್ತು ನಮ್ಮ ಕ್ರಿಕೆಟಿಗರಿಂದ ನಾವು ಹೋಗಿ ಗೆಲ್ಬೇಕು ಅನ್ನೋ ಅಭಿಲಾಷೆ ಕೂಡ ಇತ್ತು, ಮತ್ತೆ ಜನರ ಅಭಿಪ್ರಾಯ ಕೂಡ ನಿಮ್ಮನ್ನು ನಿಂದ್ರಿಸ್ಬೇಕಂತ. ಆ ಹಂತದಲ್ಲಿ ಇವತ್ತು ಜನನು ಕೂಡ ಕೊಟ್ಟು ಮಾತನ್ನು ಉಳಿಸ್ಕೊಂಡು ನಿಮ್ಮನ್ನ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಮಾಡಿದ್ದಾರೆ ಅಲ್ವಾ? ಸರಿ ಸರ್, ಹಾಗಾದ್ರೆ ಈಗ ಗೆದ್ದು ಬಂದ ನಂತರದಲ್ಲಿ ಈ 5 ವರ್ಷದಲ್ಲಿ ಈ 1 ವರ್ಷದಲ್ಲಿ ನಿಮ್ಮ ಗ್ರಾಮದ ಜನತೆಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದಿರಿ ಗ್ರಾಮದಲ್ಲಿ? ನಾವು ನಮ್ಮ ವಾರ್ಡಿನಿಂದ ಈ ಬರ್ತಕ್ಕಂಥ ಈ ಕರೆಂಟ್ ಆಗಲಿ, ಮನೆಗಳಾಗಲಿ, ಅವನ್ನೆಲ್ಲ ಕೊಡ್ತಾ ಇದ್ದಾರೆ. ಆಮೇಲೆ ಈಗ ಕಾಮಗಾರಿಗಳು ಸ್ಟಾರ್ಟ್ ಮಾಡಕ್ಕೆ, ಶಾಲೆಗಳಿಗೆ ಕಾಂಪೌಂಡ್ ಮಾಡಕ್ಕೆ ರೆಡಿ ಸರ್. ಸರಿ ಸರ್, 1 ವರ್ಷದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ವಿದ್ಯುತ್ ದೀಪದ ವ್ಯವಸ್ಥೆಯನ್ನು ಖಂಡಿತವಾಗ್ಲೂ ಕೂಡ ಮಾಡಿಸಿದೆ. ಮುಂದಿನ 4 ವರ್ಷಗಳಲ್ಲಿ ಯಾವ್ಯಾವ ಕೆಲಸಗಳನ್ನ ಮಾಡಿಸ್ಬೇಕು ಅಂತ ಹೇಳಿ ಗುರಿ ಇಟ್ಕೊಂಡಿದ್ದೀರಿ ಸರ್? ರೋಡು, ರಸ್ತೆ, ದೀಪ, ಚರಂಡಿ ಮನೆ ಕ್ಲೀನ್ ಮಾಡಿಸಿದ್ವಿ. ಮತ್ತೆ ಕಾಮಗಾರಿಗಳು ಏನಾರು ಇದ್ರೆ ಮಾಡ್ತೀವಿ. ಒಟ್ಟಾರೆ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ 4 ವರ್ಷದಲ್ಲಿ ಮುಟ್ಟಿಸಬೇಕು ಅನ್ನೋ ಗುರಿಯನ್ನ ನೀವು ಇಟ್ಕೊಂಡಿದ್ದೀರಿ. ಸರ್, ಈಗ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಗಣನೆಗೆ ತಗೊಂಡಾಗ ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಿ ಸರ್ಕಾರದಿಂದ ಸಿಗ್ತಕ್ಕಂತ ಒಂದು ಅನುದಾನ ನಿಮ್ಮ ಗ್ರಾಮ ಪಂಚಾಯತಿಗೆ ಸಾಕಾಗ್ತಿದೆಯಾ? ಇಲ್ಲ, ಸಾಕಾಗಲ್ಲ. ಇನ್ನು ಜನಗಳಿಗೆ ಬೇಕು ಅನ್ಸುತ್ತೆ ಮಾಡ್ಕೊಂತ. ಈಗ ಬಂದು ಬರ್ತಕ್ಕಂಥ ಅನುದಾನ ಯಾವುದಕ್ಕೂ ಕೂಡ ಸಾಕಾಗ್ತಿಲ್ಲ. ನೇರವಾಗಿ ಅನುದಾನ ಬಂದ್ರೆ ಬಹಳ ಅನುಕೂಲ ಆಗುತ್ತೆ ಅಂತೇಳಿ, ವೈಯಕ್ತಿಕ ಅನುದಾನ ಮತ್ತು ನೇರವಾದ ಅನುದಾನ ಬಂದ್ರೆ ಒಳ್ಳೇದಾಗುತ್ತೆ. ಓಕೆ ಸರ್, ಖಂಡಿತ. ಹಾಗೆ ಇವತ್ತು ಅನುದಾನ ಬಂದಾಗ ಕೆಲಸಗಳನ್ನು ಕೂಡ ಉತ್ತಮ ರೀತಿಯಲ್ಲಿ ನೀವು ಮಾಡಿಸ್ತೀರಿ ಸರ್. ಆದ್ರೆ ಗ್ರಾಮ ಪಂಚಾಯತಿಯಿಂದ ನಿಮಗೆ ಕೊಡ್ತಕ್ಕಂಥ ಒಂದು ಗೌರವಧನದ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಗೌರವಧನ ಅವೆಲ್ಲ ಸಹಾಯ ಅನುಕೂಲತೆ ಆಗಲ್ಲ. ಅವ್ರು ಕೊಟ್ಟಂತ ಗೌರವಧನ ಏನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗುತ್ತೆ? ಇವತ್ತು ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸರ್ ನಿಮ್ಮನ್ನು ಕೇಳ್ತೀನಿ, ಎಷ್ಟು ಗೌರವಧನವನ್ನು ಕೊಟ್ರೆ ಒಂದು ಅನುಕೂಲ ಆಗುತ್ತೆ ಕೆಲಸ ಮಾಡೋದಕ್ಕೆ, ಸಮಾಜ ಸೇವೆ ಮಾಡೋದಕ್ಕೆ? ನಮಗೆ ಒಂದು 5,000 ಗಂಟ್ಲೆ ಕೊಟ್ಟರು ಪಾಡ, 2-5,000 ರೂಪಾಯಿಯನ್ನ ಕೊಟ್ರೆ ಒಂದು ಅನುಕೂಲ ಆಗುತ್ತೆ. ಯಾಕಂದ್ರೆ ಒಂದು ತಿಂಗಳು ಪೂರ್ತಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಜನಸೇವೆ ಮಾಡತ್ತಂತಂದ್ರೆ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟೆ ನಾವು ಓಡಾಡ್ಬೇಕ. ಆಮೇಲೆ ಇಲ್ಲಿಂದ ನಾವು ಹೊನ್ನಾಳಿಗೆ ಹೋಗ್ಬೇಕು ಅಂತಂದ್ರೆ ಗಾಡಿ ಲಗೇಜ್, ನಮ್ಮ ಖರ್ಚು, ಊಟದ ವ್ಯವಸ್ಥೆ ಅದು ಇದು ಬರ್ತದ. ಅದಕ್ಕೆ ಕನಿಷ್ಠ ಪಕ್ಷ 2-5,000 ಕೊಟ್ಟರೆ ಅನುಕೂಲ ಆಗುತ್ತೆ ಸರ್. ಒಳ್ಳೇದು. ಹಾಗೆ ಇವತ್ತು ಕೇರಳ ಮಾದರಿ ಬಗ್ಗೆ ನಾನು ನಿಮ್ಗೆಲ್ಲ ಹೇಳಿದ್ದೀನಿ ಅಲ್ವಾ? ಕೇರಳ ಮಾದರಿ ಬಗ್ಗೆ ಪೂರ್ತಿ ಅರ್ಥ ಆಗಿದೆ ಸರ್. ಇವತ್ತು ಕೇರಳ ಮಾದರಿಯನ್ನ ಕರ್ನಾಟಕ ತರಬೇಕು ಅನ್ನೋದು ನಮ್ಮ ಸಂಸ್ಥೆಯ ವಿಚಾರ. ಕೇರಳ ಮಾದರಿಯನ್ನ ನಾವು ಕರ್ನಾಟಕದಲ್ಲಿ ತಗೊಂಡು ಬಂದ್ರೆ ನಿಮಗೆಲ್ಲ ಏನು ಅನುಕೂಲತೆಗಳಾಗ್ಬೋದು ಸರ್? ಅದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ, ಎಲ್ಲ ರೀತಿಯಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ. ಯಾಕಂದ್ರೆ ಕೇರಳ ಮಾದರಿ ಅಂತಂದ್ರೆ ಉತ್ತಮವಾದ ಕೆಲಸಗಳನ್ನ ನಿರ್ವಹಿಸಬಹುದು, ಮಾಡಬಹುದು ಸರ್. ಇವತ್ತು ನಮ್ಮ ಸಂಸ್ಥೆ ಕಾರ್ಯಕ್ರಮಗಳ ಬಗ್ಗೆನೂ ಕೂಡ ನಿಮಗೆ ಪೂರ್ಣವಾಗಿ ಹೇಳಿದ್ದೀನಿ, ಇವತ್ತು ಅದರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಆದರೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ನಿಮ್ಮಂಥ ಸ್ಥಳೀಯ ಪಂಚಾಯತಿ ಸದಸ್ಯರ ಮನೆಗೆ ನೇರವಾಗಿ ಬಂದು ಆಗಮಿಸಿ ನಿಮಗೆಲ್ಲ ಮಾಹಿತಿಯನ್ನು ಕೊಟ್ಟು ನಿಮ್ಮ ನೇರವಾದ 10 ನಿಮಿಷಗಳ ಒಂದು ವಿಡಿಯೋ ಸಂದರ್ಶನವನ್ನು ತೆಗೆದು ಅದನ್ನು ವೆಬ್ಸೈಟ್ ಮೂಲಕ ಅಂದರೆ ಇಂಟರ್ನೆಟ್ ಮೂಲಕ ಇಡೀ ರಾಜ್ಯ ಮತ್ತು ದೇಶಕ್ಕೆ ವಿಸ್ತರಿಸ್ತಾ ಇದೆ. ಇದರಿಂದ ನಿಮಗೆಲ್ಲ ಏನು ಉಪಯೋಗ ಆಗ್ಬೋದು ಸರ್?
ಇಲ್ಲಿಂದ ಜನಸೆ ಮುಂದಿನ ಆಗು ಹೋಗುಗಳು ಇಂಪ್ರೂವ್ಮೆಂಟ್ ಆಗುತ್ತೆ, ಜನರಿಗೆ ಗೊತ್ತಾಗುತ್ತೆ ನಿಮ್ಮ ಪರಿಚಯ ಮತ್ತು ನಿಮ್ಮ ಗ್ರಾಮ ಪಂಚಾಯತಿ ಪರಿಸ್ಥಿತಿಗಳು, ಸರ್ಕಾರಕ್ಕೂ ಕೂಡ ಇಂತಿಂಥ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದಾರೆ ಅನ್ನೋದು ಜನಗಳಿಗೂ ಮನದಟ್ಟಾಗುತ್ತೆ. ಅಂದ್ರೆ ಒಂದು ರೀತಿಯಿಂದ ನೀವು ಮಾಡಿರ್ತಕ್ಕಂಥ ಕೆಲಸಗಳನ್ನು ಕೂಡ ಐಡೆಂಟಿಟಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಓಕೆ ಸರ್, ಹಾಗೆ ಇವತ್ತು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಸ್ಥಳೀಯ ಮಟ್ಟದಲ್ಲ ಗ್ರಾಮ ಪಂಚಾಯತ್ ಸದಸ್ಯನ ಭೇಟಿಯಾಗಿ ಅವರ ವಿಡಿಯೋ ಸಂದರ್ಶನ ಕೊರೋದು, ಎಲ್ಲ ಸಂದರ್ಶನ ನೀಡಿದಂತೆ ಎಲ್ಲ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಇವತ್ತು ಜಿಲ್ಲಾ ಮಟ್ಟದಲ್ಲಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿರ್ಬೋದು, ಒಂದು ಕಡೆ ಸೇರಿಸಿ ಒಂದು ಸಮಾವೇಶವನ್ನು ಮಾಡಿ ನಾವೇನು 10 ಅಂಶಗಳನ್ನು ಮಾತಾಡಿದ್ದೀವಿ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಮೂಲಭೂತ ಸೌಕರ್ಯಗಳು ಈ ರೀತಿಯಾಗಿರಬೇಕು ಅಂತೇಳಿ, ಅವುಗಳನ್ನು ಸರ್ಕಾರಕ್ಕೆ ಬೇಡಿಕೆಯನ್ನು ನೀಡಿ ಅದರ ಮಂಜೂರಾತಿಗೊಳಿಸುವಲ್ಲಿ ನೀವು ನಮ್ಮ ಕಾರ್ಯಕ್ರಮಗಳಿಗೆ ಒಂದು ಸಹಕಾರ ಕೊಡ್ತೀರಾ ಸರ್? ಕೊಡ್ತೀವಿ, ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಸಹಕಾರ ಕೊಡ್ತೀವಿ. ಖಂಡಿತ ಸರ್, ಈಗ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ, ಇವತ್ತು ನಮ್ಮ ಗ್ರಾಮ ಸ್ವರ ಸಾಮಾಜಿಕ ಸೇವಾ ಸಂಸ್ಥೆ ಇಂದು ಶಿಳಾಕೋಪದಿಂದ ಬಂದು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಒಂದು ವಿಡಿಯೋ ಸಂದರ್ಶನ ತಗೊಂಡು ಸಂಘಟನೆ ಏನು ಮಾಡಿ ಸಮಾವೇಶಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಸರ್, ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ನಿಮಗೆ ನಾವು ಏನೆಲ್ಲ ಬರ್ತಕ್ಕಂಥ ವ್ಯವಸ್ಥೆಯನ್ನು ಅನುಕೂಲತೆ ಮಾಡಿಕೊಡಿ, ನಮ್ಮ ಹೋರಾಟ ನಾವು ಮುಂದುವರಿಸಿ ಅನುಕೂಲತೆಗಳನ್ನು ನಿಮಗೆ ಮಾಡಿಕೊಡಿ, ಎಲ್ಲ ಜಿಲ್ಲೆಯಲ್ಲೂ ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಗೊಂಡು ಬನ್ನಿ ಅಂತ ಕೇಳ್ಕೊಂತೀವಿ. ಓಕೆ ಸರ್, ಖಂಡಿತವಾಗ್ಲೂ ಕೂಡ ಇದುವರೆಗೆ 5 ನಿಮಿಷಗಳ ಕಾಲ ನಮ್ಮ ವಿಡಿಯೋ ಸಂದರ್ಶನದಲ್ಲಿ ಭಾಗಿಯಾಗಿ ನಮ್ಮೊಂದಿಗೆ ನಿಮ್ಮ ಎಲ್ಲ ಕಷ್ಟ ಸುಖಗಳನ್ನು ಹಂಚಿಕೊಂಡಿದ್ದೀರಿ. ಇವತ್ತು ಮುಂದಿನ ದಿನಗಳಲ್ಲಿ ನಿಮ್ಮಂಥ ಹಿರಿಯರ ಆಶೀರ್ವಾದ ಮಾಹಿತಿ ಮಾರ್ಗದರ್ಶನ ನಮ್ಮ ಜೊತೆಗಿದ್ದರೆ ಖಂಡಿತ ಕೂಡ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ತಾ, ಈ ಬಾರಿಯ ಚುನಾವಣೆಯಲ್ಲಿ ಬಹುಮತದಿಂದ ಜನರ ಮೆಚ್ಚುಗೆಯನ್ನು ಗಳಿಸಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಜಯಗಳಿಸಿದಿರಿ. ನಿಮಗೆ ಮುಂದಿನ ದಿನಗಳಲ್ಲೂ ಕೂಡ ಸಮಾಜಕ್ಕೆ ನಿಮ್ಮ ಸೇವೆ ಇನ್ನೂ ಹೆಚ್ಚು ಹೆಚ್ಚು ಸಿಗಲಿ, ಜಯದ ಹಾದಿ ನಿಮ್ಮದಾಗಲಿ, ನಿಮ್ಮ ಎಲ್ಲ ಸುಭಿಕ್ಷೆಯಿಂದ ಕಾರ್ಯಕ್ರಮಗಳೆಲ್ಲ ನಡೀಲಿ ಅಂತ ಹೇಳ್ತಾ, ಇವತ್ತು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಮನೆ ಬಾಗಿಲಿಗೆ ಬಂದು ಅಭಿನಂದಿಸುವ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೀವಿ. ತುಂಬು ಹೃದಯದ ಅಭಿನಂದನೆಗಳು ಸರ್, ದಯವಿಟ್ಟು ಈ ಪತ್ರವನ್ನು ಸ್ವೀಕರಿಸಿ.